मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा हेलो फ्रेंड्स वेलकम टू स्माइल टॉक पैरामेडिकल चैनल फ्रेंड्स सोशल वेलफेर वत बी एस सी नर्सिंग प्यारामेडिकल जी एन एम नर्सिंग एच एस यान फ्री ಅಡ್ಮಿಷನ್ಸ್ ಪ್ರೊಸೆಸ್ ಏನಾರು ಇದೆಯಾ ಅಂತ ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ಸನ್ನು ಹಾಕಿದರು ಸೊ ಇದು ಇವರು ಕಾಮೆಂಟ್ ಹಾಕಿರ್ತಿರೋದು ನಿಜವಾಗಿದೆ ಬಟ್ ಏನಾಗಿದೆ ಅಂತಂದರೆ ಈ ಒಂದು ಸೋಷಿಯಲ್ ವೆಲ್ಫೇರ್ ವತಿಯಿಂದ ಏನು ಒಂದು ಪ್ರತಿ ವರ್ಷ ಅವ್ರ ಕಡೆಯಿಂದ ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ಫ್ರೀ ಅಡ್ಮಿಷನನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದ್ದರು ಸೊ ಅದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ಸನ್ನು ಕೇಳಿರುವಂಥದ್ದು ಪ್ರಶ್ನೆ ಏನಂತಂದರೆ ಸೋಷಿಯಲ್ ವೆಲ್ಫೇರ್ ಆಫೀಸ್ ಕಡೆಯಿಂದ ಎ ಎಚ್ ಎಸ್ ಅಥವಾ ಬಿ ಎಸ್ ನರ್ಸಿಂಗ್ ಫ್ರೀ ಸೀಟ್ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಗೆ ಅಂತ ಕೇಳಿದ್ದಾರೆ ಸೊ ಈ ರೀತಿಯಾದಂಥ ಒಂದು ಪದ್ಧತಿಯು ಇತ್ತು ನಿಜವಾಗಲೂ ಮೊದಲು ಏನು ಮಾಡ್ತಿದ್ರು ಅಂತಂದರೆ ಸೊ ಸೋಷಿಯಲ್ ವೆಲ್ಫೇರ್ ವತಿಯಿಂದ ಒಂದಷ್ಟು ಸೀಟ್ಗಳನ್ನು ಕಾಲೇಜ್ಗಳಿಗೆ ಫ್ರೀಯಾಗಿ ಅಲಾಟ್ಮೆಂಟ್ ಮಾಡ್ತಾಯಿದ್ರು ಸೊ ಕೆ ಇ ವತಿಯಿಂದ ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಿತ್ತು ಅದು ಮುಗಿದ ಮೇಲೆ ಸೋಷಿಯಲ್ ವೆಲ್ಫೇರ್ ವತಿಯಿಂದ ಕೂಡ ಒಂದಷ್ಟು ಸೀಟ್ಗಳನ್ನು ಫ್ರೀಯಾಗಿ ಕಾಲೇಜ್ಗಳಿಗೆ ಅಲೋಟ್ಮೆಂಟ್ ಮಾಡ್ತಾಯಿದ್ರು ಬಟ್ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಅಂದಾಜು ಅಂದಾಜನ ಗೊತ್ತಿರುವಂತೆ ಸೊ ಎರಡು ಸಾವಿರದ ಹದಿನೇಳಕ್ಕೆ ಕೊನೆಯಾಯಿತು ಎರಡು ಸಾವಿರದ ಹದಿನೇಳರಿಂದ ಇನ್ನೂವರೆಗೆ ಕೂಡ ಈ ಸೋಷಿಯಲ್ ವೆಲ್ಫೇರ್ ವತಿಯಿಂದ ಯಾವುದೇ ಥರದಂಥ ಈ ಒಂದು ಜಿ ಎನ್ ಎಮ್ ನರ್ಸಿಂಗ್ ಬಿ ಎಸ್ ಎನ್ ಸಿಂಗ್ ಅಲೆಡಲ್ ಸೈನ್ಸ್ ಯಾವುದೋ ಕೋರ್ಸ್ಗಳನ್ನು ಕೂಡ ಈ ಬಂದ್ ಮಾಡಿದ್ದಾರೆ ಜಸ್ಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನಿಮಗೆ ಶಿಪ್ ಕಾರ್ಡನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ ಸ್ಪೆಷಲಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಶಿಪ್ ಕಾರ್ಡ್ ಅಂತ ಮಾಡಿದ್ದಾರೆ ಸೊ ಈ ಒಂದು ಫ್ರೀ ಶಿಪ್ ಕಾರ್ಡ್ ಏನು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಕೊಟ್ಟಿರುವಂಥ ಫೀಸ್ ಎಲ್ಲ ರಿಟರ್ನ್ ಆಗುತ್ತೆ ನಿಮಗೆ ಅಥವಾ ಅಡ್ಮಿಷನ್ ಹೋಗಬೇಕಾದ್ರೆ ಫ್ರೀ ಶಿಪ್ ಒಂದು ಕಾರ್ಡನ್ನು ಅಪ್ಲೈ ಮಾಡ್ಕೊಂಡು ಹೋದರೆ ನಿಮಗೆ ಅಡ್ಮಿಷನ್ ಫ್ರೀ ಆಗುತ್ತೆ ಈ ಒಂದು ಪದ್ಧತಿಯನ್ನು ತೊಗೊಂಬಂದಿರುವಂಥದ್ದು ಸೋಷಿಯಲ್ ವೆಲ್ಫೇರ್ ವತಿಯಿಂದ ಆದರೆ ಸೊ ಸೋಷಿಯಲ್ ವರ್ ವೆಲ್ಫೇರ್ ವತಿಯಿಂದ ಫ್ರೀ ಅಡ್ಮಿಷನ್ಸ್ ಇಲ್ಲ ಬಂದಾಗಿದೆ ಹದಿನೇಳರಿಂದನೇ ಆ ಒಂದು ಬಿ ಎಸ್ ನರ್ಸಿಂಗ್ ಜಿ ಎನ್ ಎಮ್ ನರ್ಸಿಂಗು ಪ್ಯಾರಾಮೆಡಿಕಲ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾಯಿದ್ರು ಆ ಒಂದು ಪದ್ಧತಿಯನ್ನು ಬಂದ್ ಮಾಡಲಾಗಿದೆ